ಅದು 90ರ ದಶಕ. ಸಾರಿಗೆ ಲೋಕದ ಅದ್ಭುತವೊಂದಕ್ಕೆ ಅಂದು ಜಪಾನ್ ಸಾಕ್ಷಿಯಾಗಿತ್ತು. ಜಗತ್ತಿನ ಅತಿ ವೇಗದ ಬುಲೆಟ್ ಟ್ರೈನ್ ಓಡಿಸುವ ಮೂಲಕ ಸಮಯಕ್ಕೆ ಸವಾಲೊಡ್ಡಿ ತನ್ನ ಗುರಿಯನ್ನು ಮಾನವ ತಲುಪಲು ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟಿತು. ಜಪಾನ್ ಅಂದು ಮಾಡಿದ ಸಾಧನೆ ಜಗತ್ತಿನ ಹಲವು ಕಡೆ ಹೊಸ ಹೊಸ ಆವಿಷ್ಕಾರಗಳ ಹುಟ್ಟಿಗೆ ಕಾರಣವಾಯಿತು. ಹೀಗೆ ಸಾಕಾರವಾದ ಯೋಜನೆಯೇ ಹೈಪರ್ಲೂಪ್ ಟ್ರಾವೆಲ್. ಒಂದು ಕ್ಷಣ ಯೋಚಿಸಿ, ಒಂದು ದಿನದಲ್ಲಿ ಅಮೆರಿಕಕ್ಕೆ ಹೋಗಿ ಬರುವ ಮಾರ್ಗವನ್ನು ಕೆಲವೇ ನಿಮಿಷಗಳಲ್ಲಿ ಕ್ರಮಿಸುವಂತಾದರೆ, ಬೆಂಗಳೂರಿನಿಂದ ಮೈಸೂರಿಗೆ ಕೇವಲ 5 ನಿಮಿಷದಲ್ಲಿ ಹೋಗಿ ಬರುವಂತಾದರೆ, ಡೆಲ್ಲಿ ಬೆಂಗಳೂರು ಪ್ರಯಾಣ 15 ನಿಮಿಷಕ್ಕಾದರೆ ಹೇಗಿರುತ್ತೆ ಅಂತ. ಇವನ್ನೆಲ್ಲ ನಾವು ಟೈಮ್ ಟ್ರಾವೆಲ್ನಲ್ಲಿ ಮಾತ್ರ ಇಮ್ಯಾಜಿನ್ ಮಾಡಿಕೊಳ್ಳುವುದು ಸಹಜವಾಗಿತ್ತು. ಆದರೀಗ ಈ ಯೋಜನೆಯು ಸಾಕಾರದ ಹಂತಕ್ಕೆ ಬಂದು ನಿಂತಿದೆ. ಸದ್ಯಕ್ಕೆ ಅದಕ್ಕಿರುವ ಹೆಸರು ಹೈಪರ್ಲೂಪ್ ಟ್ರಾವೆಲ್. ಕೊಳವೆ ಮಾರ್ಗಗಳ ಮೂಲಕ ಕಡಿಮೆ ಗಾಳಿ ಒತ್ತಡದಲ್ಲಿ ಅಯಸ್ಕಾಂತೀಯ ಅಲೆಗಳ ಸಹಕಾರದಲ್ಲಿ ಸಂಚಾರ ಕೈಗೊಳ್ಳುವುದೇ ಹೈಪರ್ಲೂಪ್ ಸಂಚಾರ. ಇಲ್ಲಿ ರೈಲಿನ ಬೋಗಿಯನ್ನ ಹೋಲುವ ಪಾಡ್ಗಳನ್ನು ಸಂಚಾರಕ್ಕೆ ಬಳಸಲಾಗುತ್ತದೆ. ಈ ಪಾಡ್ಗಳು ಅಯಸ್ಕಾಂತೀಯ ಅಲೆಗಳ ಸಹಾಯದಿಂದ ತೇಲುತ್ತಾ ಸಾಗುತ್ತವೆ. ಗಂಟೆಗೆ 1,300 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಶಕ್ತಿಯನ್ನ ಈ ಪಾಡ್ಗಳು ಹೊಂದಿರುತ್ತವೆ. ಇಲಾನ್ ಮಾಸ್ಕ್ ಎನ್ನುವ ಅಮೆರಿಕದ ಯುವ ಉದ್ಯಮಿ ಕಂಡಿದ್ದ ಕನಸೆ ಹೈಪರ್ಲೂಪ್ ಪಾಡ್ ಟ್ರಾವೆಲ್. ಮಸ್ಕ್ ತನ್ನ ಯೋಜನೆಯನ್ನ ತಂತ್ರಜ್ಞಾನದ ದೈತ್ಯ ಕಂಪನಿಗಳ ಜೊತೆ ಹಂಚಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತರುವ ಬಗ್ಗೆ ಮಾತುಕತೆ ನಡೆಸಿದ್ದ. ಆತನ ಒಡೆತನದ ಟೆಸ್ಲಾ ಕಂಪನಿಯು ಈ ಪ್ರಯೋಗದಲ್ಲಿ ತನ್ನನ್ನು ತೊಡಗಿಸಿಕೊಂಡಿತು. ಆದರೆ ಈ ಪ್ರಯೋಗದಲ್ಲಿ ಮೊದಲ ಯಶಸ್ಸು ಕಂಡಿದ್ದು ವರ್ಜಿನಿಯಾ ಕಂಪನಿ. ಅಮೆರಿಕ ಮೂಲದ ಈ ಕಂಪನಿ ತನ್ನ ಪರೀಕ್ಷಾ ಕ್ಷೇತ್ರದಲ್ಲಿ ಹೈಪರ್ಲೂಪ್ ಟನಲ್ ನಿರ್ಮಿಸಿ ಪ್ರಯೋಗಾರ್ಥವಾಗಿ 500 ಮೀಟರ್ ಕೊಳವೆ ಸಿದ್ಧ ಮಾಡಿ ಲೂಪ್ ಪಾಡ್ ಓಡಾಟದ ಪರೀಕ್ಷೆ ಮಾಡಿತು. ಈ ವೇಳೆ ಪಾಡ್ ಈ ದೂರವನ್ನು ಕೇವಲ 15 ಸೆಕೆಂಡ್ಗಳಲ್ಲಿ ಕ್ರಮಿಸಿ ಅಚ್ಚರಿ ಮೂಡಿಸಿತು. ಅಂದಹಾಗೆ ಹೈಪರ್ಲೂಪ್ನ ಒಂದು ಪಾಡ್ನಲ್ಲಿ 28 ಜನರು ಪ್ರಯಾಣಿಸಬಹುದು. 15ರಿಂದ 18 ಅಡಿ ಉದ್ದದ ಒಂದು ಪಾಡ್ 2.5 ಟನ್ ತೂಕ ಹೊಂದಿರುತ್ತದೆ. ಈ ಪಾಡ್ನ ಒಳಗೆ ಕುಳಿತು ನಡೆಸುವ ಪ್ರಯಾಣ ಆರಾಮದಾಯಕ. ಆಪ್ತ ಎನಿಸುವಂತೆ ಇದನ್ನು ವಿನ್ಯಾಸ ಮಾಡಲಾಗಿರುತ್ತದೆ. ಹೀಗೆ ಕೂತು ಸಾಗುವ ಪ್ರಯಾಣದಲ್ಲಿ ನ್ಯೂಯಾರ್ಕ್ನಿಂದ ವಾಷಿಂಗ್ಟನ್ ನಡುವಿನ ಸುಮಾರು 300 ಕಿಲೋಮೀಟರ್ ದೂರವನ್ನು ಕೇವಲ 29 ನಿಮಿಷಗಳಲ್ಲಿ ಕ್ರಮಿಸಲು ಸಾಧ್ಯವಾಗಲಿದೆ. ಅಷ್ಟರ ಮಟ್ಟಿನ ವೇಗವನ್ನು ಇದು ಹೊಂದಿಕೊಂಡಿರುತ್ತದೆ.
ಸಾರಿಗೆ ತಂತ್ರಜ್ಞಾನವನ್ನು ಕಂಡು ಅಚ್ಚರಿಪಡುವ ಭಾರತೀಯರಿಗೂ ಈ ಸಾರಿಗೆ ಸೇವೆ ಪಡೆಯುವ ಭಾಗ ಮುಂದಿನ ದಿನಗಳಲ್ಲಿ ಲಭ್ಯವಾಗಲಿದೆ. ಈಗಾಗಲೇ ಈ ಯೋಜನೆ ಸಾಕಾರದ ಬಗ್ಗೆ ಭಾರತ ಸರ್ಕಾರ ವರ್ಜಿನಿಯಾ ಕಂಪನಿ ಜೊತೆ ಮಾತುಕತೆ ನಡೆಸಿದ್ದು, ಮುಂಬೈ ಹಾಗೂ ಪುಣೆ ನಡುವೆ ಈ ಯೋಜನೆಯನ್ನು ಸಾಕಾರಗೊಳಿಸಲು ಚಿಂತಿಸಲಾಗಿದೆ. ಹೀಗಾಗಿದ್ದೇ ಆದಲ್ಲಿ ಬುಲೆಟ್ ಟ್ರೈನ್ ಕನಸು ಕಾಣುತ್ತಿರುವ ದೇಶವಾಸಿಗಳು ಅದಕ್ಕೂ ಮೊದಲೇ ಲೂಪ್ಪಾಡ್ ಸೇವೆ ಭಾಗ್ಯ ಕಂಡರೂ ಕಾಣಬಹುದು. ಭವಿಷ್ಯದ ಸಾರಿಗೆ ವ್ಯವಸ್ಥೆ ಹಾಗೂ ಪರಿಸರ ಸ್ನೇಹಿ ವ್ಯವಸ್ಥೆ ರೂಪಿಸುವ ನಿಟ್ಟಿನಲ್ಲಿ ಹೈಪರ್ ಲೂಪ್ಪಾಡ್ ಸಾರಿಗೆ ವ್ಯವಸ್ಥೆಗೆ ಬಹು ಬೇಡಿಕೆ ವ್ಯಕ್ತವಾಗಿದೆ. ವೇಗದ ಜೊತೆಗೆ ಸಮಯ ಉಳಿಸಿಕೊಳ್ಳಲು ಸಹಕಾರಿಯಾಗುವ ಈ ವ್ಯವಸ್ಥೆ ಜನಮನ್ನಣೆ ಪಡೆದು ಸಾರಿಗೆ ವ್ಯವಸ್ಥೆಯನ್ನೇ ಬದಲಿಸಿದರೂ ಅಚ್ಚರಿಯೇನಿಲ್ಲ. ನ್ಯೂಸ್ ಬ್ಯೂರೋ, ಡೆಮಾಕ್ರೆಟಿಕ್ ಟಿವಿ.